ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇವತ್ತಿನ ಹೊಸ ಬ್ಲಾಗ್ಗೆ ಸ್ವಾಗತ ಹೇಳ್ತಾ ಇದ್ದೀನಿ. ಇವತ್ತಿನ ದಿನ ನಾನು ಮಲ್ಲೇಶ್ವರಂಗೆ ವಿಸಿಟ್ ಮಾಡಿದ್ದೀನಿ. ಮಲ್ಲೇಶ್ವರಂನಲ್ಲಿ ನಡೀತಾ ಇರೋ 7ನೇ ವರ್ಷದ ಕಡಲೆಕಾಯಿ ಪರೀಕ್ಷೆಗೆ ವಿಸಿಟ್ ಮಾಡ್ತೀನಿ. ಈ ವರ್ಷದ ಕಡಲೆಕಾಯಿ ಪರೀಕ್ಷೆಯಲ್ಲಿ ಯಾವ ರೀತಿಯ ವಿಶೇಷತೆಗಳು ನಾವು ಇಲ್ಲಿ ನೋಡ್ಬೋದು, ಪ್ರತಿಯೊಂದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾನಿವತ್ತು ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಹತ್ತಿರದಲ್ಲಿದ್ದೀನಿ. ಈ ಬಾರಿಯ ಕಡಲೆಕಾಯಿ ಪರೀಕ್ಷೆಯಲ್ಲಿ ಏನಪ್ಪ ವಿಶೇಷ ಅಂತಂದರೆ, 21 ಅಡಿ ಎತ್ತರದ ನಂದಿ ವಿಗ್ರಹವನ್ನು ಸಂಪೂರ್ಣವಾಗಿ ಕಡಲೆಕಾಯಿಯಿಂದನೇ ಅಲಂಕಾರ ಮಾಡಿದ್ದಾರೆ. ಸ್ನೇಹಿತರೆ, 800 ಕೆಜಿಗಿಂತ ಹೆಚ್ಚಿನ ಕಡಲೆಕಾಯಿನ ಯೂಸ್ ಮಾಡಿ ನಂದಿ ವಿಗ್ರಹವನ್ನು ಅಲಂಕಾರ ಮಾಡಿದ್ದಾರೆ. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ನೋಡೋಕ್ಕಂತ ಸಟ್ಟದಾಗಿ ಅಂದರೆ ಏನಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಇದೆ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಇದೆ, ನೋಡೋಕ್ಕಂತ ತುಂಬ ಚೆನ್ನಾಗಿದೆ. ಸ್ನೇಹಿತರೆ, ಇದು ಬಂದು ಸೈಡ್ ವ್ಯೂವಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರಂಟ್ ವ್ಯೂವಲ್ಲೂ ತುಂಬ ಅದ್ಭುತವಾಗಿ ಕಾಣುತ್ತೆ. ಇದು ನಾನಿವಾಗ ನಿಮಗೆ ಫ್ರಂಟ್ ವ್ಯೂವಲ್ಲಿ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನಿವಾಗ ನಿಮಗೆ ಫ್ರಂಟ್ ವ್ಯೂವಲ್ಲಿ ತೋರಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ಒಂಚೂರು ಬೇರೆ ವಸ್ತುವನ್ನು ಯೂಸ್ ಮಾಡಿದ್ರೆ ಸಂಪೂರ್ಣವಾಗಿ ಕಡಲೆಕಾಯಲ್ಲೇ ನಂದಿ ವಿಗ್ರಹವನ್ನು ಅಲಂಕಾರ ಮಾಡಿದ್ದಾರೆ. ಸ್ನೇಹಿತರೆ, ಹಾಗೆ ನಾನು ನಿಮಗೆ ಇದನ್ನು ಝೂಮ್ ಮಾಡಿ ಕೂಡ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ಅಟ್ರಾಕ್ಟಿವ್ ಆಗಿ ಅಲಂಕಾರ ಮಾಡಿದ್ದಾರೆ, ಅಂದರೆ ಸೂಪರಾಗಿ ಮಾಡಿದ್ದಾರೆ. ಸ್ನೇಹಿತರೆ, ಇದೇ ಈ ವರ್ಷದ ಕಡಲೆಕಾಯಿ ಪರೀಕ್ಷೆಯ ವಿಶೇಷ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೀವು ನೋಡ್ತಿರ್ಬೋದು ಇಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಅನೇಕ ರೀತಿಯ ಕಡಲೆಕಾಯಿಗಳು ನಮಗೆ ಈ ಮಲ್ಲೇಶ್ವರಂನ ಕಡಲೆಕಾಯಿ ಪರೀಕ್ಷೆಯಲ್ಲಿ ನೋಡಿಸಿರುತ್ತೆ. ಬರೀ ಕಡಲೆಕಾಯಿ ಅಲ್ಲದೇ 200-300 ಸ್ಟಾಲ್ಗಳಿದೆ ಸ್ನೇಹಿತರೆ. ಅದರಲ್ಲಿ ಬೇರೆ ಬೇರೆ ರೀತಿಯ ಮನೆಗೆ ಸಂಬಂಧಪಟ್ಟಂಥ ಐಟಮ್ಸ್ ಆಗಿರ್ಬೋದು, ಅಡುಗೆ ಮನೆ ಸಂಬಂಧಪಟ್ಟಿರೋ ಐಟಮ್ಸ್ ಆಗಿರ್ಬೋದು, ಹಾಗೆ ಅದ್ರ ಜೊತೆಗೆ ಬಟ್ಟೆಗಳಾಗಿರ್ಬೋದು, ಮತ್ತು ಫ್ಯಾಷನ್ ಐಟಮ್ಸು, ಫ್ಯಾನ್ಸಿ ಐಟಮ್ಸು, ಇನ್ನು ಅನೇಕ ರೀತಿಯ ಸ್ಟಾಲ್ಗಳು ನಮಗೆ ಇಲ್ಲಿ ನೋಡಿಸಿರುತ್ತೆ. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ, ನೀವು ನೋಡ್ತಿರ್ಬೋದು. ಪ್ರತಿಯೊಂದು ನಿಮಗೆ ಈ ಕಡಲೆಕಾಯಿ ಪರೀಕ್ಷೆಯಲ್ಲಿ ನೀವು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ಆದರೆ ಅಷ್ಟೊಂದು ವೆರೈಟಿ ಆಫ್ ಸ್ಟಾಲ್ಸ್ ಇದೆ, ಹೆಣ್ಮಕ್ಳದಂತೂ ಒಳ್ಳೆ ಏನಪ್ಪ ಶಾಪಿಂಗ್ ಮಾಡೋಕ್ಕಂತೂ ಒಳ್ಳೆ ಪ್ಲೇಸ್ ಇದು. ಪ್ರತಿಯೊಂದು ಐಟಮ್ಸ್ ಇದೆ ಸ್ನೇಹಿತರೆ, ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ತಿರ್ಬೋದು. ನಾನು ತೋರಿಸ್ತೀನಿ ನೋಡಿ, ಈ ಕಡೆ ಎಲ್ಲ ಫ್ಯಾನ್ಸಿ ಐಟಮ್ಸು, ಈ ಕಡೆ ಟಾಯ್ಸು ಇದೆ, ಅದ್ರ ಜೊತೆಗೆ ಇನ್ನು ಪಿಲ್ಲೋಸ್ ಆಗಿರ್ಬೋದು, ಇನ್ನು ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು, ಇನ್ನು ಮನೆ ಬೇಕಾಗಿರೋ ವಸ್ತುಗಳಾಗಿರ್ಬೋದು, ಇನ್ನು ಅನೇಕ ರೀತಿಯ ಐಟಮ್ಸು ನಮಗೆ ಈ ಕಡಲೆಕಾಯಿ ಪರೀಕ್ಷೆಯಲ್ಲಿ ನೋಡಿಸ್ತಾ ಇದೆ ಸ್ನೇಹಿತರೆ. ಸ್ನೇಹಿತರೆ, ಈ ಬಾರಿಯ ಮಲ್ಲೇಶ್ವರಂನ ಕಡಲೆಕಾಯಿ ಪರೀಕ್ಷೆಯಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಕಡಲೆಕಾಯಿಗಳು ಬಂದಿದೆ. ಅದರಲ್ಲಿ ನಮ್ಮ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಮಂಡ್ಯ, ಮೈಸೂರು, ಹಾಗೆ ಹಾಸನದಿಂದ ಹಲವು ಜಿಲ್ಲೆಗಳಿಂದ ಇಲ್ಲಿ ಕಡಲೆಕಾಯಿಗಳನ್ನು ತಂದು ಮಾರ್ತಿದ್ದಾರೆ. ಸ್ನೇಹಿತರೆ, ಇದು ಮಲ್ಲೇಶ್ವರಂನ 7ನೇ ವರ್ಷದ ಕಡಲೆಕಾಯಿ ಪರೀಕ್ಷೆ ಸ್ನೇಹಿತರೆ. ಪ್ರತಿ ವರ್ಷದಂಜೆ ಈ ವರ್ಷನೂ ತುಂಬ ಅದ್ದೂರಿಯಿಂದ ಈವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ನಿಮಗೆ ಪ್ರತಿಯೊಂದು ಫ್ಯಾಷನಿಂದ ಹಿಡಿದು ಪ್ರತಿಯೊಂದು ಸ್ಟಾಲ್ಗಳು ನಿಮಗೆ ಇಲ್ಲಿ ನೋಡಿಸಿರುತ್ತೆ. ತಿನ್ನೋ ಐಟಮಿಂದ ಹಿಡಿದು ಆ್ಯಂಡ್ ಹೌಸ್ ಹೋಲ್ಡ್ ಐಟಮ್ಸ್ ಏನೇ ಆಗಿರಲಿ, ಪ್ರತಿಯೊಂದು ನಿಮಗೆ ಈ ಕಡಲೆಕಾಯಿ ಪರೀಕ್ಷೆಯಲ್ಲಿ ನೀವು ನೋಡ್ಬೋದಾಗಿದೆ ಸ್ನೇಹಿತರೆ. ಅಬ್ಸರ್ವ್ ಮಾಡ್ತಾಯಿರ್ಬೋದು ಆನೆಗಳ ವಿಗ್ರಹಗಳ ಜೊತೆಗೆ ಜಿಂಕೆ ಆಗಿರ್ಬೋದು, ಅದ್ರ ಜೊತೆಗೆ ಬುದ್ಧಿನ ವಿಗ್ರಹಗಳಾಗಿರ್ಬೋದು, ಗಣೇಶನ ವಿಗ್ರಹ, ಕೃಷ್ಣನ ವಿಗ್ರಹ, ಹಾಗೆ ಮನೆಗೆ ಅಲಂಕಾರಿತ ವಸ್ತುಗಳದ್ದು ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು, ತೋರಿಸ್ತಾ ಇದೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಬಟ್ಟೆಗಳಿಂದ ಹಿಡಿದು ಫ್ಯಾನ್ಸಿ ಐಟಮ್ಸ್ ಆಗಿರ್ಬೋದು, ಈ ಥರ ಬಳೆಗಳು ಮತ್ತು ಡೆಕೋರೇಷನ್ಸ್ ಐಟಮ್ಸು, ಪ್ರತಿಯೊಂದು ನಿಮಗೆ ಮಲ್ಲೇಶ್ವರಂನ ಕಡಲೆಕಾಯಿ ಪರೀಕ್ಷೆಯಲ್ಲಿ ನಿಮಗೆ ನೋಡಿಸ್ತಿರುತ್ತೆ ಸ್ನೇಹಿತರೆ. ಇದು ನೀವು ಫ್ಯಾನ್ಸಿ ಐಟಮ್ಸ್ನ ಕೂಡ ನೋಡ್ಬೋದು, ಹೆಣ್ಮಕ್ಳಿಗೆ ಯಾವ್ಯಾವ ರೀತಿಯ ಫ್ಯಾನ್ಸಿ ಐಟಮ್ಸ್ ಬೇಕು ಪ್ರತಿಯೊಂದು ನಿಮಗೆ ಈ ಕಡಲೆಕಾಯಿ ಪರೀಕ್ಷೆಯಲ್ಲಿ ಸಿಗುತ್ತೆ. ಬಟ್ಟೆಗಳು ಕೂಡ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಹಸಿ ದಳದೇ ಹುರಿದಿರೋ ಕಡಲೆಕಾಯಿ ಕೂಡ ನಿಮಗೆ ಸಿಗುತ್ತೆ. ಲಾಸ್ಟ್ ಆಯ್ತಲ್ಲ ಈ ಮನೆ ನೋಡ್ಬೋದು. ಹಾಗೆ ಇಲ್ಲಿ ಸಂಜೆ ಹೊತ್ತು ಮಕ್ಕಳಿಗೆ ಆಟ ಆಡೋದಕ್ಕೋಸ್ಕರ ಇಲ್ಲಿ ಎಕ್ಸಿಬಿಷನ್ಸಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ಆ ಥರ ಆಟ ಆಡೋದಕ್ಕೆ ಮಕ್ಕಳಿಗೆಲ್ಲ ಒಳ್ಳೆ ಒಳ್ಳೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಇನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಅಗರಬತ್ತಿಯನ್ನು ಬಿಟ್ಟು
ಉಲ್ಲಾಸ ಅಗರಬತ್ತಿಗಳನ್ನು ಮನೆ ಮನೆಗೆ ಬಂದು ಕರ್ನಾಟಕದ ಬೇರೆ ಬೇರೆ ರಾಜ್ಯಗಳಿಂದ ಮೂಲೆ ಮೂಲೆಯಿಂದ ಟ್ರೆಂಡಿಂಗ್ ಬಂದಿದೆ ಒಂದೊಂದು ವಿಭಿನ್ನ ರೀತಿಯ ನೋಡುತ್ತಿರುತ್ತೆ ಸ್ನೇಹಿತರೆ. ಅಲಂಕಾರಿಕ ಸಾಮಗ್ರಿಗಳು ಈಗ ನಾವು ಬಂದಿರೋದು ಶ್ರೀ ದಕ್ಷಿಣ ಮಠ ನಂದಿ ತೀರ್ಥ ಕಲ್ಯಾಣಿ ದೇವಸ್ಥಾನ ಸ್ನೇಹಿತರು. ಇದು ಬಂದು ಮಲ್ಲೇಶ್ವರಂ ಕಡಲತಾಯಿ ಪರಿಷೆ ನಡೀತಾ ಇರೋ ಜಾಗದಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಪಕ್ಕದಲ್ಲಿ ನಮ್ದು ಈ ದೇವಸ್ಥಾನ ನೋಡುತ್ತಿರುತ್ತೆ ಸ್ನೇಹಿತರೆ. ಇದೇ ದೇವಸ್ಥಾನದಲ್ಲೇ ಶಿವನ ಲಿಂಗದ ಮೇಲೆ ನಂದಿ ಬಾಯಿಂದ ಪ್ರತಿದಿನವೂ ಪ್ರತಿ ಕ್ಷಣವೂ ಬಾಯಿಂದ ನೀರು ಬೀಳ್ತಾನೆ ಇರುತ್ತೆ. 365 ದಿನಗಳು ನೀರು ಬೀಳ್ತಾನೆ ಇರುತ್ತೆ. ಇದು ಇಲ್ಲೇ ಯಾವುದೇ ರೀತಿಯ ಮೋಟರ್ ಕನೆಕ್ಷನ್ಸ್ ಇಲ್ಲ, ನೀರು ಯಾವ ರೀತಿ ಬರ್ತಾ ಇದೆ ಅನ್ನೋದನ್ನು ಅದು ಇವಾಗ ನೋಡಿದ್ರು ಒಳ್ಳೆ ವಿಸ್ಮಯ ಥರನೇ ಇದೆ ಸ್ನೇಹಿತರೆ. ಬನ್ನಿ ಹಾಗಿದ್ರೆ ದೇವಸ್ಥಾನದ ಒಳಗೆ ಹೋಗಿ ಆ ದೇವಸ್ಥಾನ ಯಾವ ರೀತಿ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. ಸ್ನೇಹಿತರೆ, ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಒಂದು ಜನ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿ ಬರೆದು ಜೈ ಹಿಂದ್ ಜೈ ಕರ್ನಾಟಕ ಮಾತೆ.